ಹೇಗೆ ಪರಿಚಯ ಸಿಕ್ಕಿತೋ ಯಾರು ಗೊತ್ತಾಗಲಿಲ್ಲ. ಈ ತಾಮಲಿಂಗಾಪುರದಲ್ಲಿ ದೊಡ್ಡ ವ್ಯಾಪಾರಿ ಯಾರು ಅಂತ ಕೇಳಿದ್ರೆ ಸಣ್ಣ ಮಕ್ಕಳಾದ್ರೂ ಹೇಳ್ತಾರೆ ನಂದಿ ಶೆಟ್ಟಿ ಎನ್ನುವುದಾಗಿ. ಓ ಹಂದಿ ಶೆಟ್ಟಿ ನೀವೇ? ಹಂದಿ ಶೆಟ್ಟಿ, ನಂದಿ ಶೆಟ್ಟಿ. ಹೌದೌದು, ಅದು ಕೆಲವರೆಲ್ಲ ಮಂದಿ ಹೇಳು ಹೇಳುವವರಿದ್ದಾರೆ. ಯಾಕೆ ಅವರಿಗೆ ಕೇಳಿದ ತಕ್ಷಣ ಸಾಲ ಪಡೆದಿದ್ರೆ ಹಿಂದಿನಿಂದ ಹೇಳುವುದು. ಸ್ವಾಮಿ ಸತ್ಯ ಹೇಳಬೇಕು, ಶಕ್ತಿ ಅಲ್ಲ ಮತ್ತೆ ಶ್ರೇಷ್ಠಿ. ಹೌದೌದು, ನಂದಿ ಶ್ರೇಷ್ಠಿ ವ್ಯಾಪಾರಿಗಳನ್ನ ಆಗಿದೆ. ಹೌದೌದು, ಕೆಲವು ದಪ್ಪ ನಾಲಗೆ ಅವರ ದೆಸೆಯಿಂದ ಶ್ರೇಷ್ಠಿ ಹೋಗಿ ಶೆಟ್ಟಿ ಆದೆ. ಹೌದು, ಎಲ್ಲಿಂದ ಬಗುಚುವುದು? ಸ್ವಾಮಿ ನಮ್ಮ ಕುಲ ವೃತ್ತಿಯೇ ವ್ಯಾಪಾರ. ವ್ಯಾಪಾರ ಹೌದೌದು. ಕುಲದ ವಿಚಾರ ಹೇಳುವಾಗ ಒಂದು ಮಾತು ನೆನಪಿಗೆ ಬರ್ತಾ ಉಂಟು. ಏನು ಭಗವಂತ ನಾಲ್ಕು ವರ್ಣಗಳನ್ನು ಸೃಷ್ಟಿ ಮಾಡಿದ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ. ಅದರಲ್ಲಿ ಭಗವಂತನ ಮುಖದಿಂದ ಬಂದವರು ಬ್ರಾಹ್ಮಣರು, ಬಾಹುಗಳಿಂದ ಉದಿಸಿದವರು ಕ್ಷತ್ರಿಯರು, ಹಾಗೆ ಮಧ್ಯಪ್ರದೇಶದಿಂದ ಹುಟ್ಟಿಕೊಂಡವರು ವೈಶ್ಯರು, ಪಾದದಿಂದ ಹುಟ್ಟಿದವರು ಶೂದ್ರರು. ನಾವು ಭಗವಂತನ ಹೊಟ್ಟೆಯಿಂದಲೇ ಬಂದದ್ದು. ಸ್ವಾಮಿ ನೋಡಿದಿರ, ಉದ್ದಕ್ಕೆ ರಾಜಬೀದಿಯ ಎರಡೂ ಬದಿಯಲ್ಲಿ ಇರುವಂತಹ ಮಳಿಗೆ ಎಲ್ಲವೂ ನಮ್ಮದೇ. ಹೌದು, ಓ ನಿಮ್ಮದಲ್ಲ ನನ್ನದು. ನಾವು ಹೇಳುವುದು ಹಾಗೆ, ಯಾವ ವ್ಯಾಪಾರ ಎಲ್ಲಾ ವ್ಯಾಪಾರವೂ ನಮ್ಮಲ್ಲಿಟ್ಟು. ಒಂದು ಮಾತುಂಟಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಾಗಾಗಿ ಶ್ರೇಷ್ಠಿ ಮಾಡದ ವ್ಯಾಪಾರವೇ ಇಲ್ಲ. ಯಾಕೆ? ಯಾರ್ಯಾರ ಕೈಗೆ ಈ ವ್ಯಾಪಾರ ಹೋದ್ರೆ ಕಷ್ಟ ಆಗುತ್ತದೆ. ಹಾಗಾಗಿ ನಮ್ಮವರಲ್ಲೇ ಇರಬೇಕು ಅಂತ. ಯಾರಿಗೂ ಬಿಟ್ಟು ಕೊಡಬಾರದು. ಈಗ ನಿಲ್ಲಿಸಿದ್ದೆ ಸ್ವಾಮಿ, ಬಹಳ ನಷ್ಟ. ಆರಂಭದಲ್ಲಿ ಬಡ್ಡಿ ಕೊಡ್ತಾ ಇದ್ದೆ, ಏನು ಮಾಡುವುದು? ಕೊಡುವುದಕ್ಕೆ ಸುಲಭ, ಮತ್ತೆ ಹಿಂದೆ ಪಡೆಯುವಾಗಲ್ವ ಕಷ್ಟ ಆಗುವುದು. ಹೊತ್ತಿಗೆ ಕೊಡ್ತಾರೋ? ಇವತ್ತು ಇಲ್ಲ ಶೆಟ್ರೆ, ನಾಳೆ ಬನ್ನಿ. ನಮಗೆ ದಿವಸ ಒಲೆದಾಡುವುದಾಯ್ತು, ಕೊನೆಗೆ ಆಗುವುದು ಹೇಗೆ? ಕೊಟ್ಟವ ಕೋಡಂಗಿ, ಇಸಗೊಂಡವ ವೀರಭದ್ರ. ಹಾಗಾಗಿ ಬಡ್ಡಿಯ ವ್ಯಾಪಾರ ನಿಲ್ಲಿಸಿದ್ದೇನೆ. ಹಿಂದಿನಿಂದ ಹೇಳುವವರಿದ್ದಾರೆ, ಆ ಬಡ್ಡಿ ಮಗ ಬಂದ. ಹೌದಂತೆ? ಹೌದಂತೆ ಅಲ್ಲ, ಹೌದು. ಯಾಕೆ? ನಾವೀಗ ಬಡ್ಡಿಗೆ ಯಾರಿಗೂ ಹಣ ಕೊಡುವುದಿಲ್ಲ, ಸಾಲ ಕೊಡುವುದೇ ಇಲ್ಲ. ಹಾಗಾಗಿ ಸಿಗದವರು ಹೇಳುವ ಮಾತು ಮಣ್ಣು ಹಾಕಲಿ, ಅವರ ವಿಚಾರ ನಮಗೆ ಯಾಕೆ? ಮತ್ತೆ ಈಗ ನಮ್ಮ ವ್ಯಾಪಾರ ಎಲ್ಲವನ್ನು ಸುಸೂತ್ರವಾಗಿ ನಡೆಸ್ತಾ ಇದ್ದೆ. ಹೇಗೆ? ಜಾಣ್ಮೆಯಿಂದ. ವ್ಯಾಪಾರಕ್ಕೆ ಜಾಣ್ಮೆ ಬೇಕು, ಬುದ್ಧಿವಂತಿಕೆ. ಬುದ್ಧಿವಂತಿಕೆ ಅಂತ ಹೇಳುವಾಗ ನಮ್ಮ ಶೆಟ್ಟರು ಹೇಳಿದ ಒಂದು ಕಥೆ ನೆನಪಿಗೆ ಬರ್ತಾ ಉಂಟು. ಒಬ್ಬ ಕಟ್ಟಿಗೆ ಮಾಡುವ ಇದ್ರಂತೆ. ದಿವಸವು ಕಾಡಿಗೆ ಹೋಗುವುದು, ಕಟ್ಟಿಗೆ ಕಡಿಯುವುದು, ತಂದು ಊರಲ್ಲಿ ಮಾರುವುದು. ಹಾಗೆ ಒಬ್ಬ ಕಾಡಿಗೆ ಹೋಗಿ ನಿಷ್ಠಾವಂತ ಸತ್ಯವಂತ ನನ್ನ ಹಾಗೆ ಹಾಗೆ ಎಂದಿನಂತೆ ಒಂದು ದಿವಸ ಕಟ್ಟಿಗೆ ಕಡಿಯುವಾಗ, ಮರದ ಮೇಲೆ ಕುಳಿತು ಕಟ್ಟಿಗೆ ಕಡಿಯುವಾಗ ಕೈಯಲ್ಲಿದ್ದ ಕೊಟ್ಟಲ್ಲಿ ಜಾರಿ ಕೆಳಗಿದ್ದ ಬಾವಿಗೆ ಬಿತ್ತು. ಅಯ್ಯೋ ದೇವ್ರೆ, ಏನು ಮಾಡುವುದು? ನನ್ನ ಅನ್ನದ ಬಟ್ಟಲಿಗೆ ಪೆಟ್ಟು ಬಿತ್ತಲ್ಲ ಎನ್ನುವುದಾಗಿ ಮರುಗಿದ. ಎಲ್ಲಿಂದ? ಹಾಗೆ ಚಿಂತಿಸುತ್ತಾ ಇರುವಾಗ ಮಕ್ಕಳು ದೇವರು ಬಂದರು. ದೇವರ ಹೆಸರು ಹೇಳಿದಲ್ಲ, ಸತ್ಯದ ಕಾಲ ನೋಡಿ. ಹೌದೌದು, ಆಗ ದೇವರಿಗೂ ಕುಸುತ್ತಿತ್ತು. ಏನು ಮಕ್ಕಳೆ ಬಂದರು. ಏನಾಗಬೇಕು ಮಗ? ಹೀಗೆ ನನ್ನ ಕೊಟಲಿ ಬಾವಿಗೆ ಬಿತ್ತು, ಒಮ್ಮೆ ತೆಗೆದು ಕೊಟ್ಟಿದ್ದೇವ್ರೆ, ದೇವರಿಗೂ ಬೇರೆ ಕೆಲಸ ಬೇಕಲ್ಲ. ಹಾಗೆ ಮುಳುಗಿದ್ರು, ಒಂದು ಚಿನ್ನದ ಕೊಟಲಿ ತಂದು ಕೊಟ್ಟರು. ಈಗ ನಿನ್ನ ಕೊಟಲಿ? ಹೌದು. ಏನು ಮಾಡಿದ? ಏನು ಮಾಡಿದ? ತಗೊಂಡ್ರು ಹುಚ್ಚು ಹಿಡಿಯಬೇಕು. ಸತ್ಯವಂತ ಸತ್ಯದ ಕಾಲ ನನ್ನ ಹಾಗೆ, ಇದು ನನ್ನ ಕೊಟಲಿ ಅಲ್ಲ ದೇವ್ರೆ ಹೇಳಿದ. ದೇವರು ಮತ್ತೊಮ್ಮೆ ಮುಳುಗು ಹಾಕಿದ, ಬೆಳ್ಳಿಯ ಕೊಡಲಿ ಹಿಡ್ಕೊಂಡು ಬಂದ. ಅವ ಚಿನ್ನ ಬಿಟ್ಟವ ಬೆಳ್ಳಿದ ಕೊಡ್ತ, ಇದು ನನ್ನದಲ್ಲ ಅಂತ ಹೇಳಿದ. ದೇವರು ಮತ್ತೆ ಮುಳುಗು ಹಾಕಿದ್ರು, ಇವನ ಕಬ್ಬಿಣದ ಕೊಡಲಿ ತಂದು ಕೊಟ್ರು. ಸಂತೋಷ ಆಯ್ತು. ದೇವ್ರೆ
ಚಿಂತೆಯನ್ನ ಪಡಲಿ ಎಂಬುದಾಗಿ ಹೇಳಿದ. ದೇವರಿಗೂ ಮೆಚ್ಚುಗೆ ಆಯಿತು, ಇವ ಸತ್ಯವಂತ ಎನ್ನುವುದಾಗಿ ಮೆಚ್ಚಿ ಮೂರು ಕೊಡಲಿಯನ್ನು ಅವನಿಗೆ ಕೊಟ್ಟ. ಸತ್ಯದ ಕಾಲ, ಸತ್ಯದ ಕಾಲ ನೋಡಿ. ಹಾಗೆ ಕೆಲ ದಿವಸ ಹೋಯಿತು ಗ್ರಹಾಚಾರಕ್ಕೆ. ಒಂದು ದಿವಸಕ್ಕೆ ಈ ಕಟ್ಟಿಗೆ ವ್ಯಾಪಾರಿಯ ಹೆಂಡತಿಯೇ ಬಾವಿಗೆ ಬಿದ್ದರು. ಪಕ್ಕ ಹಿಂದೆ ನೆನಪಾಯ್ತು, ದೇವರು ಬರ್ತಾನಲ್ಲ ಕಂಡ ತಕ್ಷಣ. ಓ ದೇವರೇ, ಒಮ್ಮೆ ಬರ್ತದೆ ನಾನು ಹೆಂಡತಿಯನ್ನು ಎತ್ತಿಕೊಡುದು ಎನ್ನುವುದಾಗಿ ಹೇಳಿದ. ಪಕ್ಕನೆ ಬಂದ್ರು ದೇವರು, ಮುಳುಗಿದ್ರು. ಒಬ್ಬಳು ಸುರಸುಂದರಿ ಯೌವನವತಿಯಾದ ಹುಡುಗಿಯನ್ನು ಎತ್ತಿ ತಂದ್ರು. ಏಕಾದಿಂದ ಹೆಂಡತಿ ಆಗ ಏನು ಹೇಳಿ ಅವನು, ಓ ಹುಚ್ಚು ಹುಚ್ಚು ಹಿಡಿಬೇಕು. ಅವ ಹಾಗೆ ಹೇಳಲಿಲ್ಲ, ದೇವರು ಕೊಟ್ಟದಲ್ವ ಇವನೇ ನನ್ನ ಹೆಂಡತಿ ಅಂತ ಹೇಳಿದ. ಅಲ್ಲ ಹೌದು ಸ್ವಾಮಿ, ನಿಮ್ಮ ಹಾಗೆ ಮಂಡೆ ಬಿಸಿ ದೇವರಿಗೂ ಆಯ್ತು. ಎಲ್ಲ ಕತೆ ಹಿಂದೆ ಅಷ್ಟು ಸತ್ಯವನ್ನ ಆಡಿದವ, ಸತ್ಯವಂತ, ಈಗ ಯಾಕೆ ಹೀಗೆ ಹೇಳಿದ ಎನ್ನುವುದಾಗಿ ಕೇಳಿದ್ರು. ಹೌದ ಪುಣ್ಯಾತ್ಮ, ಅವತ್ತು ಹಾಗೆ ಹೇಳಿದವ, ಇವತ್ತು ಇವಳು ನಿನ್ನ ಹೆಂಡತಿ ಅಲ್ಲ, ಆದ್ರೂ ನನ್ನ ಹೆಂಡತಿ ಅಂತ ಹೇಳಿದ್ಯಲ್ಲ. ದೇವರೇ, ಅವತ್ತು ನನ್ನದ್ದು ಅಲ್ಲ ಎನ್ನುವುದಾಗಿ ಹೇಳಿದ್ರು. ಮೂರು ಕೊಡಲಿ ತಂದು ಕೊಟ್ಟೆ, ಈಗ ನೀನು ಇವಳು ನನ್ನ ಹೆಂಡತಿ ಅಲ್ಲ ಅಂತ ಹೇಳಿದೆ. ಮತ್ತೆ ನೀನು ಮುಳುಗುತ್ತಿ, ಮತ್ತೊಬ್ಬಳನ್ನು ತಂದು ತೋರಿಸ್ತಿ, ಅದು ನನ್ನದಲ್ಲ ಅಂತ ಹೇಳ್ತೇನೆ. ಕೊನೆಗೆ ನನ್ನ ಹೆಂಡತನ ತಂದು ನಿಲ್ಲಿಸ್ತಿ. ಒಂದನ್ನೇ ಸುಧಾರಿಸುವುದಕ್ಕೆ ಕಷ್ಟ ಆಗುತ್ತದೆ, ಈ ಮೂರು ಮೂರನ್ನು ಸುಧಾರಿಸುವುದು ಹೇಗೆ? ಇದು ಬುದ್ಧಿವಂತಿಕೆ. ಬುದ್ಧಿವಂತಿಕೆ ಒಂದು ಕತೆ ಹೇಳಿದ್ದು ಸ್ವಾಮಿ. ವ್ಯಾಪಾರ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತಾ ಉಂಟು. ಮತ್ತೊಂದು ಸಂತೋಷದ ವಿಚಾರ ಗೊತ್ತುಂಟು, ಒಂದು ಸಮಯದಲ್ಲಿ ಬಹಳ ಬೇಸರದಲ್ಲಿಯೇ ದಿನ ದುಡುತ್ತಾ ಇದ್ದವ. ಮಕ್ಕಳಿಲ್ಲ, ಮದುವೆ ಆಗಿ ಆಯ್ತು, ಮಗಳಾಗಿ ಆಗಿದೆ, ಹೆಂಡತಿ ಸತ್ತು ಆಯ್ತು. ಸ್ವಾಮಿ, ಇದು ಕೆಲವು ಸಮಯದ ಹಿಂದಿನ ಕಾರ್ಯ. ಎಲ್ಲಾ ದೇವರಿಗೂ ಹರಕೆ ಹೇಳಿ ಆಯ್ತು, ಒಂದು ಸಂತಾನ ಆಗಬೇಕು ಅಂತ. ಕೊನೆಗೆ ಪ್ರಾಯದ ಕಾಲಕ್ಕೆ ಒಬ್ಬಳು ಮಗಳು ಹುಟ್ಟಿದ್ರು, ಆಲೋಲಿಕೆ ಎನ್ನುವುದಾಗಿ ಹೆಸರನ್ನಿರಿಸಿದೆ. ಈಗ ಪ್ರಾಯಕ್ಕೆ ಬಂದಿದ್ದಾಳೆ. ಒಬ್ಬ ಸುಂದರವಾದಂತಹ ಪುರುಷವನ್ನು ನೋಡಿ ಮದುವೆ ಮಾಡಿ ಕೊಡಬೇಕು, ಕೊಡುವುದಲ್ಲ ಅಳಿಯವನ್ನಾಗಿ, ಮನೆ ಅಳಿಯವನ್ನಾಗಿ ಇಲ್ಲಿಯೇ ಇರಿಸಿಕೊಳ್ಬೇಕು ಎನ್ನುವುದಾಗಿ ಯೋಚಿಸ್ತಾ ಇದ್ದೆ. ಓ, ಮೊನ್ನೆ ಒಂದು ಘಟನೆ ನಡೀತು ನೋಡಿ. ದಿವಸವು ನಮ್ಮ ಅಂಗಡಿ ಉಂಟಲ್ಲ, ಅದರ ಎದುರಲ್ಲಿ ಒಂದು ಅರಳಿ ಕಟ್ಟೆ ಉಂಟು. ನಮ್ ದಿವಸವೂ ಆ ಮರಕ್ಕೆ ಸುತ್ತು ಬರುವುದು. ತಿಳಿದವರು ಹೇಳ್ತಾರೆ, ಅರಳಿ ಕಟ್ಟೆಗೆ ಸುತ್ತು ಬಂದ್ರೆ ಒಳ್ಳೇದಾಗುತ್ತದೆ, ಒಂದು ಸುತ್ತು ಹಾಕಿದ್ರೆ ನಷ್ಟ ಆಗುತ್ತದೆ ನಮಗೆ ಒಳ್ಳೇದಾಗುದಿದ್ರೆ. ಹಾಗೆ ನಿತ್ಯವೂ ಸುತ್ತು ಬರುವುದು ಬೆಳಗ್ಗೆ. ಹಾಗೆ ಒಂದು ದಿವಸ ಬರುವಾಗ ಒಬ್ಬ ಮಲಗಿಕೊಂಡಿದ್ದಾನೆ ಕಟ್ಟೆಯಲ್ಲಿ. ಯಾರಪ್ಪ ಇದು? ನೋಡಿದೆ, ಮಾತಾಡುವುದಿಲ್ಲ, ಮಲಗಿದ್ದಾನೆ. ಬಿಟ್ಟೆ ಹೋದೆ, ಮರುದಿವಸ ಬಂದು ನೋಡುವಾಗ ಹಾಗೆ ಮಲಗಿಕೊಂಡಿದ್ದಾನೆ. ಆದ್ರೆ ಒಂದು ವಿಶೇಷ ಕಂಡೆ, ಅವ ಯಾವತ್ತು ಆ ಅರಳಿ ಕಟ್ಟೆಯಲ್ಲಿ ಮಲಗಿದ್ರು, ಆ ದಿವಸದಿಂದ ನನ್ನ ವ್ಯಾಪಾರ ಹಿಮ್ಮಾಡಿ. ಹೌದು, ಸತ್ಯ ಇದು, ಏನೋ ವಿಶೇಷ ಇರಬೇಕು ಇದರಲ್ಲಿ ಎನ್ನುವುದಾಗಿ ಹೋಗಿ ಮಾತಾಡಿಸಿದೆ. ಯಾರು ನೀನು, ಎಲ್ಲಿಂದ ಬಂದವ? ಮತ್ತೆ ಅವನಿಗೆ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಕಾಣುತ್ತಾರೆ. ನೀರಲ್ಲಿ ಕುಚ್ಚಿ ಬಂದವನ ಹೇಳಿದ ಹಾಗೆ ವಿಭಾಕರ ಅಂತ ಹೆಸರಂತೆ. ಹಸಿವಾಗುತ್ತಾ ಉಂಟು, ತಿನ್ನದೆ ಕೆಲವು ದಿವಸ ಆಯಿತು ಎನ್ನುವುದಾಗಿ ಹೇಳಿದ. ಅವನ ರೂಪ ಒಂದು ಮೆಚ್ಚುವಂತಹದ್ದು, ಒಳ್ಳೆ ಯುವಕ. ಓ ಹೌದು, ಯವನದಲ್ಲಿ ನಾನು ಕೂಡ ಹಾಗೆ ಇದ್ದೆ, ಈಗ ಏನು ಮಾಡುದು, ಪ್ರಾಯ ಆಯ್ತಲ್ಲ, ಹಾಗೆ ಕರೆಕೊಂಡು ಬಂದಿದ್ದೇನೆ, ಕುಣಿಯುವುದಕ್ಕೆ ಇಕ್ಕಿದ್ದೇನೆ. ಒಂದು ಯೋಚನೆ ತಲೆಯಲ್ಲಿ ಉಂಟು, ಹೇಗೆ ಆದೀತು, ಆಗಬೇಕು ಅಂತ ಆದ್ರೆ ಮತ್ತೆ ನನ್ನ ಅಂಗಡಿಯಲ್ಲಿ ಕುಳಿತರೆ ಹೇಗಾದೀತು? ಯೋಚನೆ ಮಾಡಿದ್ದೇನೆ. ಯಾರದು? ಇಳಿದು ತಾಲೋಲಿಕೆಯ ಬಂದು ಪಿತಗೆರಗಿ ಚಂದಿರ ನಿಮಗೆ ಬಾಬಾ
Oh, yeah.